ಡೈಲಾಗ್ ಡೈಲಾಗ್ ಫಸ್ಟ್ ಮಾತಾಡಲಿ ಮಾತಾಡಲಿ ಅಂಡ್ ಒಂದ್ ಸಾಮಾನೆ ಟೈಮ್ ಇನ್ ಜಮಾಲಿ ಗುಡ್ಡ ಇದರಲ್ಲಿ ಸಾಮಾನ್ಯರಲ್ಲಿ ಸಾಮಾನ್ಯನಾದ ಒಂದು ಪಾತ್ರ ಮಾಡಿದೀನಿ ಒಂದು ಸಿಂಪಲ್ ಫೀಲ್ ಗುಡ್ ಸಿನಿಮಾ ನಮ್ಮ ನಿರ್ದೇಶಕರಾದ ಕುಶಾಲ್ ಗೌಡ್ರು ಅವ್ರದೇ ಒಂದು ಕಾಲ್ಪನಿಕ ಪ್ರಪಂಚ ಕಾಲ್ಪನಿಕ ಪಾತ್ರಗಳು ಜೊತೆಗೆ ಅದ್ಭುತವಾದ ಟೆಕ್ನಿಕಲ್ ಟೀಮ್ ಕಾರ್ತಿಕ್ ಇರ್ಲಿ ಹರೀಶ್ ಇರಲಿ ಅನೂಪ್ ಸೀಳಿನ್ ಅವರು ಅರ್ಜುನ್ ಜನ್ಯ ಅವರು ಆ್ಯಂಡ್ ಇದೆಲ್ಲದರ ಜೊತೆಗೆ ಅದ್ಭುತವಾದ ಕಲಾವಿದರ ದಂಡು ಆಮೇಲೆ ನಮ್ಮ ಅದಿತಿಯವರು ಎಲ್ಲರೂ ಇದೇ ಥರದೊಂದು ಮಳೆಗಾಲ ಆ ಟೈಮಲ್ಲಿ ಚಿಕ್ಕಮಂಗ್ಳೂರಲ್ಲಿ ಎಲ್ಲ ತುಂಬ ಚೆನ್ನಾಗಿ ಒಂದು ಅದ್ಭುತವಾದ ಮೆಮೊರೀಸ್ ಜೊತೆ ಶೂಟ್ ಮಾಡಿದಂಥ ಸಿನಿಮಾ ಆ್ಯಂಡ್ ಇದಕ್ಕೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದು ನಮ್ಮ ನಿರ್ಮಾಪಕರಾದ ಹರಿ ರೆಡ್ಡಿ ಅವರು ನೋಡಿದಾಗಲಿ ಎಷ್ಟು ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ರು ಎಲ್ಲರನ್ನ ಅಂದರೆ ಬೆಸ್ಟ್ ಬೆಸ್ಟ್ ಎಂಟರ್ಟೈನರ್ ಆಫ್ ದ ಬೆಸ್ಟ್ ಎಂಟರ್ಟೈನರ್ ಆಫ್ ಟುಡೇಸ್ ಪ್ರೋಗ್ರಾಮ್ ಅವರು ಹರಿ ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ ಮೂರು ಲಕ್ಷ ಲಾಭ ಮಾಡ್ತೀಯ ನೀವು ಕಲಿಬೇಕಾ ಫ್ರೀಡಮ್ ಆ್ಯಪ್ನ ಈಗಲೇ ಡೌನ್ಲೋಡ್ ಮಾಡಿ ರೆಡ್ಡಿ ಅವರು ಸೀರಿಯಸ್ಲಿ ತುಂಬಾ ಪ್ಯಾಶನೇಟ್ ಆಗಿ ತುಂಬಾ ಪ್ರೀತಿಸುವಂತ ತುಂಬಾ ಒಳ್ಳೆ ಮನುಷ್ಯ ಒಳ್ಳೇದಾಗುತ್ತೆ ಸರ್ ಅರಿ ಸರ್ ನಿಮ್ಮ ಪ್ರಿಪರೇಟರಿ ನಿಮ್ಮ ಎಕ್ಸಾಮಿನೇಷನ್ ಎಲ್ಲದು ಸಫಲ ಆಗುತ್ತೆ ಚಿತ್ರರಂಗದಲ್ಲಿ ಖಂಡಿತ ಒಂದು ಸೈಕಲ್ ಹೊಡೆಯೋದು ಅದು ಎಲ್ರಿಗೂ ಇದ್ದೇ ಇರುತ್ತೆ ಹೊಸದಾಗಿ ಬಂದವರಿಗೆ ಎಲ್ಲ ಅನುಭವಗಳು ಇರುತ್ತೆ ಅದರ ಜೊತೆಗೆ ಒಂದಲ್ಲ ಒಂದು ದಿನ ತುಂಬ ಚೆನ್ನಾಗಿ ಗೆಲ್ತೀರಾ ಗುಡದಲ್ಲೂ ಕೂಡ ಜನ ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ ಥ್ಯಾಂಕ್ ಯು ಸರ್ ಅಂದರೆ ಅದು ಒಂದು ಹಾಡಿನ ಸಾಲಿದೆ ಅಲ್ಲ ಅದನ್ನು ಅವರೇ ಗೆದ್ದೇ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಸೊ ಒಳ್ಳೆತನ ಯಾವಾಗಲೂ ಗೆದ್ದೇ ಗೆಲ್ಲುತ್ತೆ ಸೊ ಅವರ ಒಳ್ಳೆತನ ಖಂಡಿತವಾಗ್ಲೂ ಸಿನಿಮಾ ಗೆಲ್ಸುತ್ತೆ ಈ ಸಿನಿಮಾದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಅನ್ಸಿದ್ದು ನಿಮ್ಮ ಹೇರ್ ಸ್ಟೈಲು ಫುಲ್ ಗುಂಗ್ರ ಕೂದಲು ಡಿಫ್ರೆಂಟ್ ಆಗಿ ನೀವು ಹೇಳಿದರೆ ಆ್ಯಕ್ಚುಲಿ ಸಿಂಪಲ್ ಆಗಿರುವಂತಹ ಒಂದು ಪಾತ್ರ ಅಂತ ಹೇಳಿಬಿಟ್ಟು ಬಹುಶಃ ಹೇರ್ ಸ್ಟೈಲ್ ಇಂದ ಏನೋ ಗೊತ್ತಿಲ್ಲ ಧನಂಜಯ ಅವರ ಮತ್ತೊಂದು ರೂಪ ಒಂದು ಇನೋಸೆಂಟ್ ರೂಪ ಕ್ಯೂಟ್ ರೂಪನ ನಾವೆಲ್ಲ ನೋಡ್ತಾ ಇದ್ದೀವಿ ಇದ್ರೆ ತಯಾರಿ ಹೇಗಾಯ್ತು ತುಂಬ ಇನೋಸೆಂಟ್ ಪಾತ್ರನೇ ಅದು ಎಲ್ಲ ಕ್ರೆಡಿಟ್ ನಮ್ಮ ನಿರ್ದೇಶಕರಿಗೆ ಹೋಗ್ಬೇಕಾ ಕ್ಯಾರೆಕ್ಟರೈಸೇಷನ್ ಅದ್ರ ಲುಕ್ ಅಂಡ್ ಫೀಲ್ ಎಲ್ಲದನ್ನು ಅವರೇ ಡಿಸೈನ್ ಮಾಡಿದ ಆಮೇಲೆ ತುಂಬಾ ಸಿನಿಮಾಗಳ ಮಾಡ್ತಾ ಇದೆ ಬೆಳಗ್ಗೆ ಇಲ್ಲಿ ಶೂಟಿಂಗ್ ಮಾಡ್ತಿದ್ರೆ ರಾತ್ರಿ ಇನ್ನೊಂದು ಕಡೆ ಶೂಟ್ ಮಾಡ್ತಾ ಇದೆ ಬೆಳಗ್ಗೆ ಬೆಂಗಳೂರಲ್ಲಿ ಶೂಟ್ ಮಾಡಿದ್ರೆ ರಾತ್ರಿ ಮತ್ತೆ ಪುಷ್ಪ ಶೂಟಿಂಗ್ ಹೋಗ್ತಾ ಇದೆ ಅವಾಗ ಸೊ ಲುಕ್ ಗಳು ಒಂದಕ್ಕೆ ಲುಕ್ ಎಲ್ಲ ಅದು ಚೇಂಜ್ ಮಾಡಬೇಕಿತ್ತು ಸೊ ಈ ಹೀರೋ ಅನ್ನೋ ಒಂದು ಪಾತ್ರಕ್ಕೆ ಬೇರೆ ತರದೊಂದು ಲುಕ್ ಕೊಡೋಣ ಯಾಕೆಂದ್ರೆ ಹೀರೋ ಶೀಮಾ ಅಂತ ಇದ್ದಂಗೆ ಒಂದ್ ಲುಕ್ ಫಿಕ್ಸ್ ಆಗಬೇಕು ಅಂತ ಹೇಳಿ ಫಿಕ್ಸ್ ಮಾಡಿದ್ದು ವರ್ಷದಲ್ಲಿ ಕೊನೆಯ ದಿನ ಅಂದ್ರೆ ಇನ್ನೊಂದ್ ದಿನ ಇರ್ಬೇಕಾರೆ ಡಿಸೆಂಬರ್ ಮೂವತ್ತನೇ ತಾರೀಕು ಬಿಡುಗಡೆ ಆಗ್ತಾ ಇರುವಂತಹ ಒಂದು ಚಿತ್ರ ಸೊ ಎಲ್ಲಾ ನ್ಯೂ ಇಯರ್ ಪಾರ್ಟಿ ಅದು ಇದಕ್ಕೆ ಎಲ್ಲರೂ ಹೋಗ್ತಿರ್ತಾರೆ ಆದ್ರೆ ನೀವು ಹೇಳ್ದಂಗೆ ನಿಮ್ಮ ಅಭಿಮಾನಿಗಳು ಖಂಡಿತ ಬಂದೇ ಬರ್ತಾರೆ ಸಿನಿಮಾ ಥಿಯೇಟರ್ ಗೆ ಒಂದು ಸ್ಪೆಷಲ್ ರೀಸನ್ ಎಲ್ಲರೂ ಬಂದು ಸಿನಿಮಾ ನೋಡಬೇಕು ಅನ್ನೋದಾದ್ರೆ ಆ ರೀಸನ್ ಏನಾಗಿರುತ್ತೆ ರೀಸನ್ ಏನು ಹೇಳಿ ನನ್ನ ಮೇಲಿನ ಪ್ರೀತಿ ಅದಕ್ಕೋಸ್ಕರ ಬನ್ನಿ ಅಂತ ಹೇಳ್ತೀನಿ ಏನು ಅಂದ್ರೆ ಎಲ್ಲಾ ಥರದ ಪಾತ್ರಗಳಲ್ಲೂ ಎಲ್ಲಾ ಥರದ ಪಾತ್ರಗಳಲ್ಲೂ ನೋಡಿದಿರಾ ಬಡವರ ಕಲ್ಲಲ್ಲಿ ಶಂಕರ್ ಆಗಿ ನೋಡಿದೀರ ಆಗಿ ನೋಡಿದಿರಾ ಡಾಲಿಯಾಗಿ ನೋಡಿದ್ದೀರಾ ಮಂಕಿ ಸೀನಾಗಿ ನೋಡಿದ್ದೀರಾ ಮಿಠಾಯಿ ಸೂರಿಯಾಗಿ ನೋಡಿದ್ದೀರಾ ಅದೊಂದು ಒಂದ್ಸರಿ ಜೀವನದಲ್ಲಿ ಹಿಂದೆ ತಿರುಗಿ ನೋಡಿದ್ರೆ ಒಂದಿಷ್ಟು ಪಾತ್ರಗಳಿರಬೇಕು ಅನ್ನೋದು ನನಗನ್ಸು ಒಬ್ಬ ಆಗಿ ಹಾಗಾಗಿ ಬೇರೆ ಬೇರೆ ಟ್ರೈ ಮಾಡ್ತಾ ಇರ್ತೀನಿ ಆ ಥರ ಇನ್ನೊಂದು ವಿಭಿನ್ನ ಪ್ರಯತ್ನ ಈ ಹೀರೋ ಶಿಮಾ ಅನ್ನೋ ಪಾತ್ರ ಮತ್ತು ಒಂದು ಸಪನ್ ಎ ಟೈಮ್ ಇನ್ ಜಮಾಲಿ ಗುಡ್ಡ ಅನ್ನೋ ಸಿನಿಮಾ ಬಾರ್ ಎ ಇದನ್ನು ಯಾಕೆ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ ಮಧ್ಯ ಮಧ್ಯೆ ಒಂದೊಂದು ಎ ಸರ್ಟಿಫಿಕೇಟ್ ಸಿನ್ಮಾ ಇರ್ತೀನಿ ಈಗ ನಮ್ಮ ಬುಷು ಎಲ್ಲ ಗ್ಯಾಂಗ್ಸ್ಟರ್ ಸಿನ್ಮಾ ಇವು ಬಾರಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಖಂಡಿತ ಫ್ಯಾಮಿಲಿ ಜೊತೆ ಹೋಗಿ ನೋಡ್ಬೋದು ಎಲ್ಲೂ ಮಲ್ಟಿಪ್ಲೆಕ್ಸ್ ಅಲ್ಲಿ ವಾಪಸ್ ಕಳಿಸಲ್ಲ ಮಕ್ಳನ್ನ ಕರ್ಕೊಂಡು ಹೋದರೆ ಆರಾಮಾಗಿ ಫ್ಯಾಮಿಲಿ ಸಮೇತ ಹೋಗಿ ಸಿನಿಮಾ ನೋಡಿ ಬರ್ಬೋದು ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ ಮೂರು ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಕಲಿಬೇಕಾ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ